ಅರಸುಕುವರಿ ನೀನಾ ಹಾಗೂ ನರಾಶ್ವ ಸಹೋದರರು. ಒಂದಾನೊಂದು ಕಾಲದಲ್ಲಿ ಪಿರಮಿಡ್ಗಳ ಕೆಂಪು ಸಮುದ್ರ ಕಟ್ಟಡ ಎತ್ತರ ಗಗನ ಮುಟ್ಟುತ್ತಿದೆ. ಅಲ್ಲೊಂದು ನೀಲಾಭರಣ ನೀಲಿ ಅಡವಿ, ಅದರ ಹೆಸರು ಮಿರ್ಯಾಕೋ ಭೂಮಿ. ಈ ಮಿರ್ಯಾಕೋ ಭೂಮಿ ಅನೇಕ ಮೋಡಿ ಮಾಡುವಂತ ಮನಮೋಹಕ ಜೀವ ಜಂತುಗಳಿಗೆ ಮನೆಯಾಗಿತ್ತು. ಈ ಜಗತ್ತಿನಲ್ಲಿಯೇ ಮತ್ತದನ್ನು ಮೋಡಿಯ ಗುಮ್ಮಟ ಕಾಪಾಡುತ್ತಿತ್ತು. ಅದು ಅದನ್ನು ಇತರ ಜಗತ್ತಿನಿಂದ ಆಕ್ರಮಿಸಲು ಅಸಾಧ್ಯ ಮಾಡಿತ್ತು. ಮಿರ್ಯಾಕೋ ನೆಲವನ್ನು ನರಾಶ್ವ ಸಹೋದರರು ಆಳುತ್ತಿದ್ದರು. ನರಾಶ್ವ ಅಂದರೆ ಅರ್ಧ ಮನುಷ್ಯ ಅರ್ಧ ಜಾತಿಯವರು. ಹಿರಿಯ ಸಹೋದರ ಫಿಗಾಕ್ಸಾಂಡರ್ ಮೂವರು ಸಹೋದರರಲ್ಲಿ ಅತ್ಯಂತ ಜಾಣ ಹಾಗೂ ಬುದ್ಧಿವಂತನಾಗಿದ್ದನು. ನಾಡಿಗೆ ಸಂಬಂಧಪಟ್ಟ ಕಾನೂನು ಹಾಗೂ ಆಜ್ಞೆಗಳ ಸಕಲ ನಿರ್ಣಯಗಳನ್ನು ಅಂದರೆ ಆತನೇ ನಿರ್ಧರಿಸುತ್ತಿದ್ದ. ಆದರೆ ಈತನು ಬಹಳ ಮುಂಕೋಪಿಯಾಗಿದ್ದ. ನಡುವಿನ ಸಹೋದರ ದುರ್ಯಾಲೋ ಅತ್ಯಧಿಕ ತಾಕತ್ತುಳ್ಳಾತ ಹಾಗೂ ಮೋಡಿಯ ಗುಮ್ಮಟವನ್ನು ಸಂರಕ್ಷಿಸುತ್ತಿದ್ದನು ಆಕ್ರಮಣಕಾರರಿಂದ. ಕಿರಿಯ ಸಹೋದರ ಯಾರಿಯನ್ ಅತ್ಯಂತ ಸ್ಫುರದ್ರೂಪಿ ಮನಮೋಹಕನಾಗಿದ್ದ, ಜೀವಜಂತುವಾಗಿದ್ದ ಇಡೀ ನಾಡಿನಲ್ಲಿ. ಆತ ಎಷ್ಟೊಂದು ಆಕರ್ಷಿತನಾಗಿದ್ದ ಎಂದರೆ ಜಲಕನ್ಯೆಯರು, ಯಕ್ಷಿಣಿಯರು ಹಾಗೂ ರಾಕ್ಷಸಿ ಪ್ರಿಯರು ಆತನಲ್ಲಿ ಪ್ರೇಮಪಾಶದಲ್ಲಿ ಬೀಳುತ್ತಿದ್ದರು. ಏರಿಯನ್ ಮೋಡಿ ಮಾಡುವುದರ ಮೇಲ್ವಿಚಾರಕನಾಗಿದ್ದ. ಯಾರಾದರೂ ತಪ್ಪು ಕಾರಣಗಳಿಗೆ ಮೋಡಿ ಮಾಡದಂತೆ ಜನರನ್ನು ಕಾಪಾಡುತ್ತಿದ್ದ. ಒಟ್ಟಿನಲ್ಲಿ ಮೂವರು ಸಹೋದರರು ಮೊರ್ಯಾಕೋ ಭೂಮಿಯನ್ನು ಆಳುತ್ತಿದ್ದರು. ಪ್ರಜೆಗಳೆಲ್ಲರೂ ಸುಖದಿಂದ ಶಾಂತಿಯಿಂದ ಇರುವಂತೆ ಭರವಸೆ ಮೂಡಿಸುತ್ತಿದ್ದರು. ವಸಂತ ಋತು ಬಂದಾಗ ಪರಂಪರೆ ರೂಪದಲ್ಲಿ ಮೋಡಿಕಾರರ ಸರ್ವಶ್ರೇಷ್ಠರನ್ನು ನಿರ್ಧರಿಸುವ ಬಹುದೊಡ್ಡ ಪೈಪೋಟಿ ಪ್ರಾರಂಭವಾಗುತ್ತದೆ. ಮಾಟಗಾರರು ಮೋಡಿಕಾರರು ಮಿರ್ಯಾಕೋ ನಾಡಿನ ವಿಭಿನ್ನ ಭಾಗಗಳಿಂದ ಭಾಗವಹಿಸಲು ಬರುತ್ತಿದ್ದರು. ನರಾಶ್ವ ಸಹೋದರರು ದೇಶದ ಅತಿದೊಡ್ಡ ಮೋಡಿಕಾರರಾಗಿದ್ದರು. ನ್ಯಾಯಾಧೀಶರು ತೀರ್ಪುಗಾರರು ಜನರಿಗಾಗಿ ಕಾಯುತ್ತಿದ್ದರು. ಮೊಟ್ಟ ಮೊದಲು ಐಸ್ ಡ್ಯಾಮ್ಸಲ್ ಬಂದನು. ಆತ ಸಹೋದರನ ಎದುರು ತಲೆಬಾಗಿ ನಮಸ್ಕರಿಸಿದನು. ನಂತರ ಬರ್ಫಿನ ಕಟ್ಟಡ ಮಾಡಿದ ಫಿಗಕ್ಸಾಂಡರ್ನಿಂದ. ಅದು ಥೇಟ್ ಫಿಗಕ್ಸಾಂಡರ್ನಂತೆಯೇ ಕಾಣುತ್ತಿತ್ತು. ಫಿಗಕ್ಸಾಂಡರ್ ನಕ್ಕ. ಜನರೆಲ್ಲರೂ ಆನಂದ ವ್ಯಕ್ತಪಡಿಸಿದರು. ನಂತರ ಉರುಳುತ್ತಿರುವ ನೀರಿನ ಡ್ರಮ್ಮಿನಲ್ಲಿ ಗ್ರೀನ್ ಮೆರ್ಮನ್ ಬಂದನು. ಸಹೋದರರಿಗೆ ಬಾಗಿ ಶರಣೆಂದನು. ಆಮೇಲೆ ಗಾಳಿಯಲ್ಲಿ ನೀರಿನ ಗುಳ್ಳೆಗಳನ್ನು ಮಾಡಿದನು. ನಂತರ ನೀರಿನಿಂದ ಗಾಳಿಗೆ ಹಾರಿದನು. ಆತ ಸಣ್ಣ ಸಣ್ಣ ಭಾಗಗಳಾಗಿ ನೀರಿನ ಗುಳ್ಳೆಗಳಲ್ಲಿ ಸೇರಿಕೊಂಡನು. ಗುಳ್ಳೆಗಳೆಲ್ಲವೂ ಸೇರಿಕೊಂಡವು. ಮತ್ತೆ ಗ್ರೀನ್ ಮೇರ್ಮನ್ ಪ್ರತ್ಯಕ್ಷನಾದನು. ಆಮೇಲೆ ಸಿಂಹ ಕಪ್ಪೆ ಯಾರೂ ಜಿಗಿಯದಂತೆ ಜಿಗಿದು ಬಂದನು. ಆಮೇಲೆ ರಾಕ್ಷಸಿ, ಸ್ತ್ರೀ, ನಂತರ ಯಕ್ಷಿಣಿ, ಹೀಗೆ ಮತ್ತೆ ಡ್ರ್ಯಾಗನ್ ಮಹಿಳೆ ಮುಂದುವರಿದು ಹೀಗೆ ಇಡೀ ದಿವಸ ನಡೆಯಿತು. ಜನರೆಲ್ಲ ಅಚ್ಚುಮೆಚ್ಚಿನಿಂದ ನೋಡಿದರು. ಕೊನೆಯಲ್ಲಿ ಸಹೋದರರು ತಮ್ಮಲ್ಲೇ ಪರಸ್ಪರ ವಿಚಾರ ವಿನಿಮಯ ಮಾಡಹತ್ತಿದರು, ಯಾರು ವಿಜಯಿಗಳೆಂದು. ಒಮ್ಮೆಲೆ ಅವರು ಯಾರೋ ಕರೆದು ಕೇಳಿಸಿಕೊಂಡರು. ಶರಣು, ಯಾರಾದರೂ ಇದ್ದೀರಿಯೇ? ನನಗನಿಸುತ್ತದೆ ನಾನು ಕಳೆದುಕೊಂಡಿದ್ದೇನೆಂದು. ಆಕ್ರಮಣ! ಆರ್ಯನ್ ಒಮ್ಮೆಲೆ ಎದ್ದು ನಿಂತನು. ಮತ್ತೆ ತನ್ನ ಮೋಡಿಯ ಕೋಲನ್ನು ತಿರುಗಿಸಿದ. ಆತ ಮೊದಲು ಹೇಳುವ ಮುಂಚೆಯೇ ಪೊದೆಯಿಂದ ಹೊರಬಂದು ಮೆನು ಮೋಹಿ ಸ್ತ್ರೀಯನ್ನು ಆತ ಸ್ಥಿರ ಮಾಡಿದ. ಆ ಸ್ತ್ರೀ ಸುಂದರವಾದ ನೀಲಿ ನಿಲುವಂಗಿಯನ್ನು ತೊಟ್ಟಿದ್ದಳು. ನನಗೆ ತೀರಾ ಹರ್ಷವಾಗಿದೆ. ಅಂತೂ ನೋಡಿದೆ, ಸ್ತ್ರೀಯು ಬೇಸುದ್ದಿಯಾಗಿ ಕೆಳಗೆ ಬಿದ್ದಳು. ಮಿರಾಕನ್ಸ್ಗಳೆಲ್ಲ ಸುತ್ತುಗೂಡಿದರು. ಮತ್ತೆ ಬೆರಗಾಗಿ ನೋಡಿದರು. ಮಿರ್ಯಾಕೋದಲ್ಲಿ ಮನುಷ್ಯರು ಹೇಗೆ ಪ್ರವೇಶಿಸಿದರು? ದೊರ್ಯಾಲೋ ಗಾಳಿಯಲ್ಲಿ ಜಿಗಿದನು. ಆತನ ಸೈನ್ಯವು ಆತನನ್ನು ಅನುಸರಿಸಿತು. ಒಬ್ಬೊಬ್ಬರಂತೆ ಗಾಳಿಯಲ್ಲಿ ಹಾರತೊಡಗಿದರು. ಈ ನಡುವೆ ಏರಿಯನ್ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು. ಮತ್ತೆ ತನ್ನ ಬೆರಳನ್ನು ನೀನಾಳ ನಡುಗಣ್ಣಿಗೆ ಹೊತ್ತಿದನು. ಏನನ್ನು ನೋಡುತ್ತಿದ್ಯಾ ನೀನು? ಆಕೆಯ ಹೆಸರನ್ನು ಮಾತ್ರ, ಅರಸುಕುಮಾರಿ ನೀನಾ. ಆದರೆ ಮತ್ತೇನನ್ನೂ ನಾನು ನೋಡುತ್ತಿಲ್ಲ. ಆಕೆಯ ನೆನಪಿನ ಶಕ್ತಿ ಕುಂದಿದೆ. ಕಾವಲುಗಾರರೇ, ಆಕೆಯನ್ನು ಕಾರಾಗೃಹಕ್ಕೆ ಒಯ್ಯಿರಿ. ದುರಾಲು ಈ ಆಕ್ರಮಣಕಾರಿ ಯಾರೆಂದು ಕಂಡುಹಿಡಿಯುವವರಿಗೆ, ಉದ್ದೇಶ ಏನೆಂದು ತಿಳಿಯುವವರಿಗೆ ಬಂಧಿಯಾಗಿಡಿ. ಕಾವಲುಗಾರರು ಒಮ್ಮೆಲೆ ತಮ್ಮ ಮೋಡಿಯನ್ನು ಬಳಸುತ್ತಾ ನೀನಾಳನ್ನು ಎತ್ತಿಕೊಂಡು ಕಾರಾಗೃಹದ ಕಟ್ಟಕಡೆಗೆ ತೆಗೆದುಕೊಂಡು ಹೋದರು. ಆಕೆ ಗಾಳಿಯಲ್ಲಿ ತೇಲುವಾಗ ಎಚ್ಚರವಾಗಿರಲಿಲ್ಲ. ಆ ರಾತ್ರಿ ದೊರ್ಯಾಲೋ ತನ್ನ ಸಹೋದರರ ಬಳಿಗೆ ಮರಳಿ ಬಂದನು. ಮತ್ತೆ, ಕುಮಾರಿ ನೀನಾ ಹೇಗೆ?
ಮಿರ್ಯಾಕೋ ನಾಡಿಗೆ ಪ್ರವೇಶ ಮಾಡಿದಳು ಎಂದು ಹೇಳುವ ಶಕ್ಯವಿಲ್ಲ ಎಂದು ಹೇಳಿದನು. ಮೋಡಿಯ ಗುಮ್ಮಟ ಸಕಲ ದಿಶೆಯಿಂದ ಯೋಗ್ಯವಾಗಿದೆ, ಮುಚ್ಚಲಾಗಿದೆ. ನಮ್ಮ ತಪಾಸಣೆಯನ್ನು ಮುಂದುವರಿಸಬೇಕು. ಈ ಮೊದಲು ಎಂದೂ ಹೀಗೆ ಆಗಿರಲಿಲ್ಲ. ಮಾನವರು ನಮ್ಮ ನೆಲದ ಮೇಲೆ ಬಂದಿರಲಿಲ್ಲ. ನಾವು ಅದನ್ನು ಹಾಗೆಯೇ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಅಲ್ಲಿಯ ತನಕ ಈ ಮಹಿಳೆ ಕೈದಿಯಾಗಿ ಇರುತ್ತಾಳೆ. ದೊರ್ಯಾಲೋ ತಲೆದೂಗಿ ಮರಳಿದ. ಆದರೆ ಏರಿಯನ್ ತುಂಬಾ ಯೋಚಿಸತೊಡಗಿದ. ನಂತರ ಆ ರಾತ್ರಿ ಏರಿಯನ್ ತನ್ನ ಮೋಡಿಯ ಮೂಲಕ ನೀನಾಳು ಇರುವ ಕಾರಾಗೃಹದಲ್ಲಿ ಪ್ರತ್ಯಕ್ಷನಾದನು. ಆಕೆ ಮಲಗಿಕೊಂಡು ಹಳುತ್ತಿದ್ದಳು. ಏರಿಯನನ್ನು ನೋಡಿದ ಕೂಡಲೇ ಒಮ್ಮೆಲೆ ಆತನ ಕಾಲಿಗೆ ಬಿದ್ದಳು. ನನ್ನನ್ನು ಹೋಗಲು ಬಿಡಿ, ನಾನೇನು ತಪ್ಪನ್ನು ಮಾಡಿಲ್ಲ. ಕರೆಯವಂದ್ರ ನಾನು ತಪ್ಪು ಮಾಡಲು ಬಿಡುವುದಿಲ್ಲ. ನನ್ನನ್ನು ಇಲ್ಲಿಗೆ ಭೀಕರ ಸುಂಟರ ಗಾಳಿಯು ತಂದು ಹೋಗಿದ್ದಿದೆ. ಅದು ನನ್ನ ಇಡೀ ರಾಜ್ಯವನ್ನು ನಾಶ ಮಾಡಿದೆ. ನನ್ನನ್ನು ಬಿಡುಗಡೆ ಮಾಡಿ ಹೋ ನರಾಶ್ವ. ಆಕೆ ಆತನನ್ನು ನರಾಶ್ವ ಎಂದು ಕರೆದುದು ಕೇಳಿ ಏರಿಯಾನ್ ಮುಗುಳ್ಳಕ್ಕ. ಚಿಂತಿಸಬೇಡ ಓ ಯಕ್ಷಿಣಿ ಮಹಿಳೆ, ನನಗೆ ಗೊತ್ತಾಯಿತು ನೀನು ಯಾರೆಂದು. ನನ್ನ ಸಹೋದರರಿಗೆ ಎಲ್ಲವನ್ನೂ ಹೇಳುತ್ತೇನೆ, ಅವರು ನಿನ್ನ ಬಿಡುಗಡೆ ಮಾಡುತ್ತಾರೆ. ತುಂಬಾ ಧನ್ಯವಾದಗಳು ಅಶ್ವಮಾನವ. ಕೃಪೆ ಮಾಡಿ ನಾವೀಗಲೇ ಅವರಿಗೆ ಹೇಳೋಣವೇ. ಈ ಕಾರಾಗೃಹದಲ್ಲಿ ನನಗೆ ಉಸಿರಾಡಲು ಸಹ ಕಠಿಣವಾಗುತ್ತದೆ. ಹೊಸ ಗಾಳಿಯನ್ನು ಸೇವಿಸಬೇಕು. ನನ್ನ ಹಿರಿಯಣ್ಣ ಪಿಕ್ಯಾಕ್ಸಾಂಡರ್ ಅವರು ನಿದ್ರೆಯನ್ನು ಬಹಳ ಗಂಭೀರವಾಗಿ ಮಾಡುತ್ತಾರೆ. ಅವರು ಮಲಗಿದಾಗ ಯಾರೂ ಅವರನ್ನು ಎಚ್ಚರ ಮಾಡುವುದಕ್ಕೆ ಬಿಡುವುದಿಲ್ಲ. ಆದರೆ ಚಿಂತಿಸಬೇಡ, ನನ್ನ ಮೋಡಿಯಿಂದ ನಿನ್ನನ್ನು ತೆರೆದ ತೋಟಕ್ಕೆ ಕರೆದುಕೊಂಡು ಹೋಗುತ್ತೇನೆ. ನಿನ್ನಲ್ಲಿ ಹೊಸ ಗಾಳಿಯನ್ನು ಸೇವಿಸು. ತಾರೆಗಳ ಕೆಳಗೆ ಪ್ರಭಾಕರ ಹೊರಬರುವ ಮೊದಲು ನಾವಲ್ಲಿಂದ ತಿರುಗಿ ಕಾರಾಗೃಹದೊಳಗೆ ಬಂದು ಬಿಡೋಣ. ಮತ್ತೆ ನಾನು ನನ್ನ ಹಿರಿಯಣ್ಣನಿಗೆ ಹೋಗಿ ಎಲ್ಲ ಹೇಳಿಬಿಡುತ್ತೇನೆ. ನೀವು ಒಬ್ಬ ದಯಾಳು ಅಶ್ವಮಾನವ. ತೂಕಡಿಸುವ ಕಣ್ಣು ಕಪ್ಪಡಿ ತಲೆ ಕೆಳಗೆ ಮಾಡಿ ನೇತಾಡುತ್ತಿತ್ತು. ಕಾರಾಗೃಹದ ಹೊರಗೆ ಮಲಗಲು ಪ್ರಯತ್ನಿಸುತ್ತಿತ್ತು. ತನ್ನ ಗಂಟಲು ಸರಿಪಡಿಸಿಕೊಂಡಿತು. ನಾನು ದಯವಿಟ್ಟು ಸ್ವಲ್ಪ ಹೊತ್ತು ಮಲಗಲೇನು? ಕ್ಷಮಿಸು ಕಣ್ಣು ಕಪ್ಪಡಿ, ನಾವು ಅದನ್ನು ನಿನಗೆ ಬಿಟ್ಟಿದ್ದೇವೆ. ಏರಿಯಾನ್ ತನ್ನ ಮೋಡಿಯ ಕೋಲಿನಿಂದ ಮಿಂಚುವ ದಾರಿಯನ್ನು ಗೋಡೆಯಲ್ಲಿ ಮಾಡಿದನು. ಇಬ್ಬರು ಕೈ ಹಿಡಿದುಕೊಂಡು ಕಾರಾಗೃಹದಿಂದ ಹೊರಗೆ ಹೋದರು. ತೂಕಡಿಸುವ ಕಣ್ಣು ಕಪ್ಪಡಿಯು ಒಟಗುಟ್ಟುತ್ತಾ ಕಣ್ಣು ಮುಚ್ಚಿಕೊಂಡಿತು. ಹೊರಗೆ ತುಂಬು ಬೆಳದಂಗಳಿದೆ. ತಾರೆಗಳು ಎಂದಿನಂತೆ ಅಂದವಾಗಿ ಮಿನುಗುತ್ತಿವೆ. ಏರಿಯಾನ್ ತನ್ನ ಮೋಡಿಕೋಲಿನಿಂದ ಮಾನವನಾಗಿ ಮಾರ್ಪಾಟಾದ. ನೈನಾ ಆತನಡೆಗೆ ನೋಡಿದಳು. ಚಕಿತಳಾಗಿ ಅದು ಬೆಳದಿಂಗಳ ಅಡಿಯಲ್ಲಿ ಆತನ ಮುಖವನ್ನು ಸ್ಪಷ್ಟವಾಗಿ ಆಕೆ ನೋಡಿದಳು. ಒಂದೇ ನೋಟದಲ್ಲಿ ಆತನ ಪ್ರೇಮದ ಪಾಶಕ್ಕೆ ಬಲಿಯಾದಳು. ಇಬ್ಬರು ಕೋಮಲ ಹುಲ್ಲಿನ ಮೇಲೆ ಕುಳಿತರು. ನಕ್ಷತ್ರಗಳನ್ನು ವೀಕ್ಷಿಸಿದರು. ಮೌನದಲ್ಲಿ ಅವರ ಬೆರಳುಗಳು ತಳುಕು ಹಾಕಿಕೊಂಡಿದ್ದವು. ತಂಗಾಳಿ ಬೀಸುತ್ತಿತ್ತು, ಕೇಶಗಳ ತೇಲಾಡಿಸುತ್ತಿತ್ತು. ಬೇಗನೆ ಇಬ್ಬರು ನಿದ್ರೆ ಹೋದರು. ಮರುದಿನ ರವಿಯು ಮೂಡಿ ಬಂದಾಗ ಒಬ್ಬ ಕಾವಲುಗಾರ ಸಭೆಗೆ ಓಡುತ್ತಾ ಬಂದ. ಫಿಗಕ್ಸಾಂಡರ್ನ್ಗೆ ನೀನಾ ಕಾರಾಗೃಹದಲ್ಲಿ ಇರದೇ ಇರುವುದನ್ನು ತಿಳಿಸಿದ. ದೊಡ್ಡಣ್ಣ ಚಿಂತಿಸಬೇಡಿ, ಯುವತಿ ಹೆಚ್ಚು ದೂರ ಹೋಗಿರಲು ಸಾಧ್ಯವಿಲ್ಲ. ಆಕೆಯನ್ನು ಈಗಲೇ ಹೋಗಿ ಹಿಂತಿರುಗಿ ತರುತ್ತೇನೆ. ಇಲ್ಲ, ನಾನೇ ಸ್ವತಃ ನನ್ನ ಕೈಗಳಿಂದ ಆಕೆಯನ್ನು ಹಿಡಿಯುತ್ತೇನೆ. ಕಾವಲುಗಾರರೇ, ಈ ಏರಿಯೋನನ್ನು ನನಗೆ ಭೇಟಿಯಾಗಲು ತಿಳಿಸಿ. ನಾವೆಲ್ಲ ಕೈದಿಯನ್ನು ಹಿಡಿಯಲು ಹೋಗುತ್ತಿದ್ದೇವೆ. ಕಾವಲುಗಾರರು ತಲೆದೂಗಿದರು. ಇಬ್ಬರು ನರಹಾಶ್ವ ಸಹೋದರರು ಗಾಳಿಯಲ್ಲಿ ಹಾರುತ್ತಾ ಹೋದರು. ಈ ನಡುವೆ ಏರಿಯನ್ ಹಾಗೂ ನೀನಾ ಎಚ್ಚರಗೊಂಡರು. ಕಿರಣಗಳು ಅವರ ಮುಖದ ಮೇಲೆ ಬಿದ್ದಿದ್ದವು. ಇಬ್ಬರು ಪರಸ್ಪರ ಮುಗುಳು ನಕ್ಕರು. ನಾನು ನಿಮ್ಮ ಜೊತೆಯಲ್ಲಿ ಸಂತೋಷದಿಂದ ಕಳೆದೆ ಅಶ್ವ. ಏರಿಯನ್, ನನ್ನ ಹೆಸರಿದೆ ಏರಿಯನ್. ಇಬ್ಬರು ನಕ್ಕರು. ಮತ್ತೆ ಬಿಗಿದಪ್ಪಿಕೊಂಡರು ಪರಸ್ಪರರ. ಆಕೆಯ ಕಾವೇರಿದ ಅಪ್ಪಿಗೆ ಏರಿಯಾನ್ ಅನ್ನು ಮತ್ತೆ ಸೆಂಟರ್ನಾಗಿ ಮಾಡಿತು. ಫಿಗಕ್ಸಾಂಡ್ ಹಾಗೂ ದೊರೆಯಲು ಹೊರಗೆ ಹಾರುತ್ತಿದ್ದಾರೆ ಅರಸುಕುವಾರಿಯನ್ನು ಹುಡುಕುವುದಕ್ಕೆ. ಒಮ್ಮೆಲೆ ಅವರ ನೋಟ ಬೀಳುತ್ತಿದೆ ಇವರ ಮೇಲೆ. ದೇಶದ್ರೋಹಿ. ಏರಿಯಾನ್ ಮತ್ತು ನೀನಾ ಅವರ ತಮ್ಮ ಕಡೆಗೆ ಬರುವುದನ್ನು ನೋಡುತ್ತಾರೆ. ಸಿಡಿಮಿಡಿಗೊಂಡ ಫಿಗಕ್ಸಾಂಡರ್ ತನ್ನ ಕತ್ತಿಯನ್ನು ಹೊರತೆಗೆದು ಏರಿಯಾನ್ ಭುಜದ ಮೇಲೆ ಇಡುತ್ತಾನೆ. ನೀನು ಮೋಸಗಾರ. ತರುಣಿಯು ಮುಖ್ಯ ನಿನಗೆ, ನಿನ್ನ ಸಹೋದರರಿಗಿಂತ, ಮಿರ್ಯಾಕೋಗಿಂತ. ಹಿರಿಯಣ್ಣ ದಯವಿಟ್ಟು ನಾನು ಎಲ್ಲವನ್ನು ಹೇಳುತ್ತೇನೆ. ಯಾವುದೇ ವಿವರವನ್ನು ಹೇಳುವ ಅಗತ್ಯವಿಲ್ಲ. ನಾವು ಕಣ್ಣಾರೆ ಕಂಡಿದ್ದೇವೆ. ನಮಗೆ ಏನು ಬೇಕಾಗಿದೆಯೋ ಅದನ್ನು ನೋಡಿದ್ದೇವೆ. ಆತ ಮುಂದೆ ಬಂದು ಏರಿಯಾನ್ ಮೋಡಿಕೋಲನ್ನು ಆತನ ಕೈಯಿಂದ ಕಸಿದುಕೊಂಡ. ನೀನು ನನ್ನ ತಮ್ಮನಾಗಿರದಿದ್ದರೆ ನಿನಗೆ ಮರಣ ದಂಡನೆ ವಿಧಿಸುತ್ತಿದ್ದೆ. ನಿನಗಿದು ಉತ್ತಮ ದಂಡವಾಗಿದೆ ಎಂದು ನಾನು ಅಂದುಕೊಂಡಿದ್ದೇನೆ.
ಫಿಗ್ಯಾಕ್ಸಾಂಡರ್ನು ತನ್ನ ಮೋಡಿಯ ಕೋಲಿನಿಂದ ಕಿರಿತಮ್ಮನ ಮೋಡಿಕೋಲಿಗೆ ಹಿಡಿದುಕೊಂಡು ತನ್ನ ಎಲ್ಲ ಮೋಡಿಯನ್ನು ಹೀರಿಕೊಳ್ಳುತ್ತಾನೆ. ನಿನ್ನನ್ನು ಈಗಲೇ ಮಿರ್ಯಾಕೋದಿಂದ ಗಡಿಪಾರು ಮಾಡಲಾಗುತ್ತದೆ. ನೀನು ಗುಮ್ಮಟದಿಂದ ಹೊರಗೆ ಹೋದ ಕೂಡಲೇ ನೀನು ಮನುಷ್ಯನಾಗುತ್ತೀಯ. ನೀನು ಮದುವೆಯಾಗುವುದಕ್ಕೆ ನಿನ್ನಿಚ್ಛೆಯಂತೆ ಈ ಯುವತಿಯನ್ನು. ಆದರೆ ಹಿರಿಯಣ್ಣ, ಹಿರಿಯಣ್ಣನ ನಿರ್ಣಯ ಅಂತಿಮ. ಹೊರಡಿಲಿಂದ. ಏರಿಯಾನ್ ಮತ್ತು ನೀನಾ ತಿರುಗಿ ಅಲ್ಲಿಂದ ಹೋದರು. ಏರಿಯಾನ್ ಗುಮ್ಮಟದಿಂದ ಹೊರಗೆ ಬಂದಾಕ್ಷಣ ಮನುಷ್ಯ ರೂಪವನ್ನು ಪಡೆದನು. ಇಬ್ಬರು ಪರಸ್ಪರ ಕೈ ಹಿಡಿದರು ಮತ್ತೆ ಮಿರ್ಯಾಕೋದಿಂದ ಸಾಧ್ಯವಾದಷ್ಟು ಬಹುದೂರ ಹೊರಟು ಹೋದರು. ಏರಿಯಾನ್ ಹಾಗೂ ನೀನಾ ಇಬ್ಬರು ದುಃಖಿಗಳಾಗಿದ್ದರು. ಅದಕ್ಕೆಲ್ಲ ಮೂಲ ನಾನೇ ಎಂದು ನೈನಾ ವ್ಯಥೆಪಟ್ಟಳು. ನಂತರ ಆ ದಿನ ಅವರು ಒಂದು ಹಳ್ಳದ ಹತ್ತಿರ ಕುಳಿತರು ಹಣ್ಣು ತಿಂದು ನೀರನ್ನು ಕುಡಿಯುವುದಕ್ಕೆ. ಕೆಲ ಉತ್ತಮ ಆತ್ಮಗಳು ಒಮ್ಮೆಲೆ ಪ್ರತ್ಯಕ್ಷ ಆದವು ಗಾಳಿಯಲ್ಲಿ. ಅವು ಕುಹಕವಾಗಿ ನಕ್ಕವು. ಅವರ ಮುಖಂಡ ಷಡೋಹ ಅತ್ಯಂತ ದುಷ್ಟ ಉತ್ತಮ ಆತ್ಮವಾಗಿತ್ತು ಅವುಗಳಲ್ಲಿ. ಹೇರಿಯಾನ್ ಅತ್ಯಂತ ರೂಪವಂತ ನರ ಅಶ್ವ, ಮನುಷ್ಯನ ರೂಪದಲ್ಲಿ ಹೊರಗೆ ಬಂದಿದ್ದಾನೆ, ಮನುಷ್ಯಳ ಜೊತೆಯಲ್ಲಿದ್ದಾನೆ. ಇದು ಖರೇನ? ಮಿರ್ಯಾಕೋದಿಂದ ತಡಿಪಾರು ಮಾಡಿದ್ದಾರೇನು? ನೇನಾ ಏರಿಯನ ಹಿಂದೆ ಅಡಗಿಕೊಂಡಳು. ಆತ ಸಿಟ್ಟಿನಿಂದ ಷಡೋಹನ ಕಡೆಗೆ ನೋಡಿದನು. ಹುಚ್ಚನಂತೆ ಮಾತಾಡಬೇಡ. ನಾನಿಲ್ಲಿಗೆ ಬಂದದ್ದು ನಿನಗೆ ಮಿತ್ರತ್ವ ಒದಗಿಸಲು. ನನ್ನ ಜೊತೆಗೂಡು, ಮೋಡಿಯ ತಂತ್ರವನ್ನು ಕಲಿಸು. ನೀನು ನಾನು ಜೊತೆಯಾಗಿ ಮಿರಾಕೋ ದೇಶವನ್ನು ದಾಳಿ ಮಾಡೋಣ, ಮತ್ತೆ ಅರಸರಂತೆ ಆಳೋಣ. ಕೇವಲ ನೀನು ಮತ್ತೆ ನಾನು. ನನ್ನ ಸಹೋದರರಿಗೆ ಎಂದೂ ಮೋಸ ಮಾಡುವುದಿಲ್ಲ. ಪ್ಯಾಲಿಯಂತೆ ಆಡಬೇಡ. ನಿನ್ನ ಸಹೋದರರು ನಿನ್ನನ್ನೇ ಮನೆಯಿಂದ ಹೊರಗೆ ದಬ್ಬಿದರು. ದಬ್ಬಿದರಲ್ಲವೇ ನಿನ್ನ? ಫಿಗ್ಯಾಕ್ಸಾಂಡ್ರನಿಗೆ ಏನೂ ಬೇಕಿಲ್ಲ, ಆತನಿಗೆ ಗದ್ದುಗೆ ಬೇಕು ಅಷ್ಟೇ. ಮಿರಾಕೋ ನಾಡಿಲ್ಲಿಗೆ ಮಲಗಿದ ಕಣ್ಣು ಕಪ್ಪಡಿಗೆ ಎಲ್ಲವನ್ನು ಕಾವಲುಗಾರನೇ ತಿಳಿದುಕೊಂಡಿತು. ಫಿಗ್ಯಾಕ್ಸಾಂಡರ್ ಹತ್ತಿರ ಹೋಯಿತು. ಕೂಡಲೇ ಮತ್ತೆಲ್ಲವನ್ನು ಹೇಳಿತು. ಆತ ಎಲ್ಲವನ್ನು ಕೇಳಿದ. ಜಾಣ ಅರಸ, ಏರಿಯಾನ್ ಮುಗ್ಧನಿದ್ದಾನೆ, ಮತ್ತೆ ಅರಸು ಕುಮಾರಿ ಕೂಡ. ಆತ ನಿಮ್ಮನ್ನಿದ್ದೆಯನ್ನು ಹದೆಗೆಡಿಸಲು ಇಷ್ಟಪಡಲಿಲ್ಲ. ಅದಕ್ಕಾಗಿ ಮುಂಜಾನೆ ತನಕ ನಿಮಗಾಗಿ ಆತ ತಡ ಮಾಡಿದನು. ಫಿಗ್ಯಾಕ್ಸಾಂಡರ್ನಿಗೆ ನಾಚಿಕೆಯಾಯಿತು. ಆತ ದೊರೆಯಲು ಕಡೆಗೆ ನೋಡಿ ಹೇಳಿದ. ದೊರಾಲು, ನಾನೊಂದು ದೊಡ್ಡ ತಪ್ಪು ಮಾಡಿದ್ದೇನೆ. ಈಗಲೇ ಹೋಗಿ ನಮ್ಮ ಕಿರಿತಮ್ಮನನ್ನು ತಿರುಗಿ ಕರೆದುಕೊಂಡು ಬರೋಣ. ನಿನಗೆ ಬೇಕಾದರೆ ನನ್ನ ಜೀವ ತೆಗೆದುಕೋ. ಆದರೆ ನಾನಿಂದು ನಿನ್ನ ನಂಬುವುದಿಲ್ಲ, ನನ್ನ ಅಣ್ಣಂದಿರ ವಿರುದ್ಧ ಬಂಡೇಳುವುದಿಲ್ಲ. ತುಂಬಾ ಒಳ್ಳೆಯದು, ನನ್ನಲ್ಲಿ ಯಾವುದೇ ಆಯ್ಕೆ ನೀನು ಬಿಡಲಿಲ್ಲ. ಷಡೋಹ ತನ್ನ ಕಪ್ಪು ಮೋಡಿಯನ್ನು ಬಿಡುಗಡೆ ಮಾಡಿದ, ನೇರವಾಗಿ ಏರಿಯನ್ ಕಡೆಗೆ. ಆದರೆ ನೇನಾ ಆತನ ಮುಂದೆ ಬಂದು ನಿಂತಳು, ಮತ್ತದಕ್ಕೆ ಬಲಿಯಾದಳು. ನೀನಾ ಇಲ್ಲ. ಆಗಲೇ ಫಿಗ್ಯಾಕ್ಸಾಂಡರ್ ಹಾಗೂ ಡೊರೆಯಲು ಅಲ್ಲಿಗೆ ಬಂದರು. ತಮ್ಮ ಮೋಡಿ ಕೋಲುಗಳಿಂದ ಅತ್ಯಧಿಕ ಬಲವನ್ನು ಪ್ರಯೋಗಿಸಿದರು. ಸಹೋದರರು ತಮ್ಮ ಚಿಕ್ಕ ತಮ್ಮನ ಹತ್ತಿರ ಬಂದು ಹೇಳಿದರು. ಆತ ನೇನಾಳ ದೇಹದ ಬಳಿ ಅಳುತ್ತಾ ಇದ್ದ. ಫಿಗ್ಯಾಕ್ಸಾಂಡರ್ ತನ್ನ ಮೋಡಿ ಕೋಲಿನಿಂದ ನೈನಾಳನ್ನು ಮತ್ತೆ ಬದುಕಿಸಿದ. ಫಿಗ್ಯಾಕ್ಸಾಂಡರ್ ತನ್ನ ಕೋಲುಗಳಿಂದ ಮತ್ತೆ ಅವಳನ್ನು ನೋಡಿದ. ಆಕೆ ಸಾವಕಾಶವಾಗಿ ತನ್ನ ಕಣ್ಣುಗಳನ್ನು ತೆರೆದಳು. ಏರಿಯಾನಿಗೆ ಖುಷಿಯಲ್ಲಿ ಮಿತಿ ಮೀರಿತ್ತು. ತುಂಬಾ ಧನ್ಯವಾದಗಳು ದೊಡ್ಡಣ್ಣ. ಧನ್ಯವಾದ ನನಗೆ ಹೇಳ್ಬೇಡ ತಮ್ಮ. ನನ್ನ ನಾನೇ ಹೀಯಾಳಿಸ್ಕೋಬೇಕು. ನಿನ್ನ ತಡಿಪಾರು ಮಾಡಿದ್ದಕ್ಕೆ, ನಿನಗೆ ಸಮರ್ಥಿಸಿಕೊಳ್ಳುವುದಕ್ಕೆ ನಾನು ಅವಕಾಶ ಕೊಡಲಿಲ್ಲ. ಅರಸ ಮಾಡಬೇಕಾದ್ದನ್ನು ನೀನು ಮಾಡಿದೆ, ಮತ್ತೆ ಹಾಗೆ ನಾವು ನಿನ್ನ ನೋಡುತ್ತಿರುವುದು. ಫಿಗ್ಯಾಕ್ಸಾಂಡರ್ ಮತ್ತು ಸಹೋದರರಿಬ್ಬರು ಪರಸ್ಪರ ಅಪ್ಪಿಕೊಂಡರು. ನನಗೆ ತುಂಬಾ ಆನಂದವಾಯಿತು, ನೀವಿಬ್ಬರು ಸಹೋದರರು ಒಂದಾದಿರಿ. ನೋಡಿ, ದಯವಿಟ್ಟು ನನಗೆ ಹೋಗಲು ಅನುವು ಮಾಡಿಕೊಡಿ. ನಿನ್ನ ಹೋಗಲು ಬಿಡೋದಿಲ್ಲ ನಾನು. ನಾನು ನಿನ್ನ ಪ್ರೀತಿಸುತ್ತೇನೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಏರಿಯಾನ್, ಆದರೆ ನಾನು ನಿಮಗೆ ಸೇರಿದವಳಲ್ಲ. ನಾನು ಮನುಷ್ಯಳು, ನನ್ನಿಂದ ನಿನಗೆ ಸಾಕಷ್ಟು ಸಂಕಟ ಬರುತ್ತದೆ. ದಯವಿಟ್ಟು ನಿನ್ನ ದೇಶಕ್ಕೆ ಮರಳಿ ಹೋಗು, ಮತ್ತಲ್ಲಿ ಸುಂದರವಾದ ಸೇಂಟಾಗಳನ್ನು ಹುಡುಕಿಕೋ. ಏರಿಯನ್ ಹಾಗೂ ನೈನಾಳ ಕಣ್ಣುಗಳಿಂದ ಕಣ್ಣೀರುಗಳು ಉರುಳಿದವು. ನೋಡಿಲ್ಲಿ ನನ್ನ, ನಾನೀಗ ಅಶ್ವನರನಲ್ಲ, ನಾನೀಗ ಮನುಷ್ಯನಾಗಿರುವೆ. ಒಡೆಯರಿ, ದಯವಿಟ್ಟು ತಮ್ಮ ತಮ್ಮನನ್ನು ಕರೆದುಕೊಂಡು ಹೋಗಿ. ಅವರು ನನ್ನ ಮಾತು ಕೇಳುವುದಿಲ್ಲ. ಆತ ಕೇಳಬಾರದು. ಹೀಗೆ ಹೇಳಿ ಫಿಗ್ಯಾಕ್ಸಾಂಡರ್ ತನ್ನ ಮೋಡಿ ಕೋಲನ್ನು ಸುಂಟರಗಾಳಿ ಅರಸನ ಕಡೆಗೆ ಬೀಸಿದನು. ಎಲೆಗಳು ತಿರುಗು ಹತ್ತಿದ್ದವು, ಮತ್ತೆ ಆಕಾರ ಒಂದು ಸುಳಿಗಾಳಿಯನ್ನು ಸುತ್ತುವುದು ಪ್ರತ್ಯಕ್ಷವಾಯಿತು. ಘನ ಅರಸ ಫಿಗ್ಯಾಕ್ಸಾಂಡರ್, ನನ್ನನ್ನು ಯಾಕೆ ಬರ ಹೇಳಿದಿರಿ? ನಿಮ್ಮ ಸಿಟ್ಟು ಅರಸುಕುಮಾರಿ ನೀನಾಳ ಇಡೀ ರಾಜ್ಯವನ್ನು ಅಚ್ಚುಮೆಚ್ಚಿನವರನ್ನು ಬಲಿ ತೆಗೆದುಕೊಂಡಿದೆ. ನೀವು ಅದನ್ನು ಆಕೆಗೆ ತಿರುಗಿ ಕೊಡಬೇಕು. ಇದ್ದಂತೆ ನಾನು ಹೇಳುತ್ತಿದ್ದೇನೆ, ನೀವು ಆಕೆಯ ತಂದೆಗೆ ತಿಳಿಸಬೇಕು ಅರಸರೇ, ಆಕೆ ಕ್ಷೇಮವಾಗಿದ್ದಾಳೆಂದು, ಮತ್ತೆ ನನ್ನ ಕಿರಿತಮ್ಮನನ್ನು ಮದುವೆಯಾಗುತ್ತಾಳೆಂದು. ಅವರಿಗೆ ಹೇಳಿ ನಾನು ಅವರನ್ನು ಭವ್ಯ ಮದುವೆಗೆ ಆಮಂತ್ರಿಸಿದ್ದೇನೆಂದು.
ಸುಂಟರಗಾಳಿ ಅರಸ ತಲೆದೂಗಿದ, ಮತ್ತೆ ಮಾಯವಾದ. ನೈನಾ ಒಮ್ಮೆಲೆ ಹರ್ಷದಿಂದ ಹಾರಾಡಿದಳು. ಫಿಲೆಕ್ಸಾಂಡರ್ನಿಗೆ ಕಾಲ್ ಮುಟ್ಟಿ ನಮಸ್ಕರಿಸಿದಳು. ಫಿಗಕ್ಸಾಂಡ್ ಹಾಗೇ ನಿಂತಿದ್ದ, ಸೀದಾ ಮುಖ ಮಾಡಿಕೊಂಡು. ಹಾಗೆ ಏರಿಯನ್ ಹಾಗೂ ರೊನಾಲ್ಡೊ, ನನ್ನನ್ನು ಕ್ಷಮಿಸಿ ಬಿಡಿ ಒಡೆಯರೇ. ಫಿಗಕ್ಸಾಂಡರ್ ಏರಿಯನ್ ಎಲ್ಲ ಮೂಡಿ ಶಕ್ತಿಗಳನ್ನು ತಿರುಗಿಕೊಟ್ಟ. ಸೆಂಟಾರ್ ಅನ್ನು ಮತ್ತೆ ಒಬ್ಬ ವ್ಯಕ್ತಿ ಯಾವುದೇ ಸಮಯ ಬಯಸಿದಾಗ ಬರುವಂತದನ್ನು ಕೊಟ್ಟ. ಮದುವೆ ಆದ ಮೇಲೆ ಮಿರಾಕೋದ ಎಲ್ಲರೂ ಮತ್ತೊಮ್ಮೆ ನೆಮ್ಮದಿಯಿಂದ ಜೀವನ ಸಾಗಿಸಿದರು. ಮತ್ತೆ ಫಿಗಕ್ಸಾಂಡರ್ ಪಣವನ್ನು ತೊಟ್ಟ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಸರಿಯಾಗಿ ಯೋಚಿಸಿ ಪರೀಕ್ಷಿಸಿ ನಂತರ ನಿರ್ಧರಿಸುವೆ ಎಂದು.